Olha, 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 olha. ಏ ತಾಳ್ರೋ ನಿಮ್ಮ ಜೀವ ಸ್ವಲ್ಪ ಇದು ಇದು ಕ್ರೇಜ್ ಅಂದ್ರೆ. ಸೊ ತೊಂದನೇಲಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ತೊಂದನೇಲಿ ಹಾಕ್ತಾ ಇದ್ರು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವಾಗ ಯಾವ ಗಣಪತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಇವಾಗ ಬರ್ತಾ ಇದೆ. ಸ್ವಲ್ಪ ಲೇಟ್ ಆಯಿತು ನಮ್ಮ ದಾವಣಗೆರೆ ಎಂಟ್ರಿ ಆಗೋಕ್ಕೆ. ಒಂದು ಎಂಟು ಗಂಟೆ ಬರೋದು, ಸ್ವಲ್ಪ ಒಂದು ಗಂಟೆ ಲೇಟ್ ಆಯಿತು. ಯಾಕಂದರೆ ಸಾಯಂಕಾಲ ಅಲ್ಲ, ಸ್ವಲ್ಪ ಗಾಳಿ ಅದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊ ಇವಾಗ ಅಧ್ಯಕ್ಷರು ಫೋನ್ ಮಾಡಿದರು, ಹೋಗ್ತಾ ಇದ್ದೀವಿ ಈಗ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿನ ವೆಲ್ಕಮ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅಂದರೆ ಶಾಮನ ಹತ್ರ ಬರುತ್ತೆ ದಾವಣಗೆರೆ ಪಕ್ಕ. ಸೊ ಅಲ್ಲಿಂದ ಒಂದೇ ರೂಟು ಹೈವೇಲಿ ಹೋಗೋದು. ಹೋಗ್ತಾ ಇದ್ದೀನಿ, ಅಲ್ಲಿ ಗುರುನೂ ಬರ್ತಿದ್ದಾರೆ. ಫಸ್ಟ್ ಟೈಮ್ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿನ ವೆಲ್ಕಮ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋನ ನೀವು ಬೆಳಗ್ಗೆ ನೋಡ್ತಾ ಇರ್ತೀರ. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಯಾವ ಥರ ಇದೆ ಏನಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನಂದು ಹೆಂಗೆ ಗೊತ್ತಾ, ಇತ್ತೀಚೆಗೆ ಟ್ರೆಂಡ್ ಅದಂಗೆ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಟ್ರೆಂಡ್ ಅಂತೇನಿಲ್ಲ. ಏನು ಬ್ರೋ ಎಲ್ಲ ಕಡೆಗೆ ಹೆಂಗೆ ಗೊತ್ತಾ, ಎರಡು ದಿವಸ ಮುಂಚೆನೇ ಗಣಪತಿ ಬರ್ತಾ ಇದೆ. ಎಲ್ಲ ಕಡೆಗೂ ಗಣಪತಿ ಮುಂಚೆ ಬರೋಕ್ಕೆ ರೀಸನ್ ಏನಪ್ಪ ಅಂದರೆ ಮಳೆಗಾಲ ಅಲ್ಲ. ಸೊ ಯಾವಾಗ ಮಳೆ ಅದು ಜಾಸ್ತಿ ಆಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಹಾಗಾಗಿ ಮುಂಚೆನೇ ಗಣಪತಿ ಬಂದರೆ ಚೆನ್ನಾಗಲ್ಲ. ಸೊ ಹಾಗಾಗಿ ಮುಂಚೆನೇ ಬರ್ತಾ ಇದೆ. ಇವತ್ತು ಜಸ್ಟ್ ನಮ್ಮ ಮಧ್ಯಾಹ್ನ ನಮ್ಮ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಬಂತು. ಸಾಯಂಕಾಲ ಅಂದರೆ ನೈಟು ನಮ್ಮ ದಾವಣಗೆರೆ ಬರ್ತಾ ಇದೆ. ಸೊ ನಾಳೆ ಗುರುವಾರ ನಮ್ಮ ಹರಿಹರದ ಹಿಂದೂ ಮಹಾಗಣಪತಿ ಬರ್ತಾ ಇದೆ 5 ಗಂಟೆಗೆ. ಸೊ ಅವರು ಕರೆದಿದ್ದಾರೆ ಬನ್ನಿ ಬರೋ ಅಂತೇಳಿ. ಆದರೆ ಅದನ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಗಾಳಿ ಹೆವಿ ಅಂದರೆ ಹೆವಿ ಇದೆ, ವಿಂಡ್ ಬ್ಲಾಸ್ಟ್ ಹೆವಿ ಹೊಡಿತಾ ಇದೆ. ಸೊ ಬನ್ನಿ ಸೀದಾ ನಿಮಗೆ ಹೋಗಿ ಎಲ್ಲ ಸಿಗ್ಬಿಡ್ತೀನಿ ಗಣಪತಿ ಹತ್ರ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ನೋಡಿ ಸುಮ್ಮನೆ ಆಗಬೇಡಿ, ಇನ್ನು ಹಬ್ಬ 2-3 ದಿವಸ ಇದೆ. ಇವತ್ತು ನಾನು ಬುಧವಾರ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ನೀವು ಗುರುವಾರ ನೋಡ್ತಾ ಇರ್ತೀರ. ಸೊ ಬನ್ನಿ ಏನೇನು ತೋರ್ಸೋಕ್ಕಾಗುತ್ತೆ ನಿಮಗೆ ತೋರಿಸೋ ಪ್ರಯತ್ನ ಪಡ್ತೀನಿ. ಪ್ರೆಸೆಂಟ್ ಇವಾಗ ನಮ್ಮ ಶಾಮನೂರಿಗೆ ಬಂದಿದ್ದೀನಿ. ಸೊ ಇದೇ ನಮ್ಮ ಶಾಮನೂರು ಬ್ರಿಡ್ಜು. ಸೊ ಗಣಪತಿ ಬಂದರೆ ಇಲ್ಲಿಂದಲೇ ಬರೋದು, ಇಲ್ಲಿಂದ ಬಂದು ಹಿಂಗೆ ಸ್ಟ್ರೈಟ್ ಈ ಕಡೆ ಹೋಗುತ್ತೆ. ಸೊ ಬನ್ನಿ, ಆದರೆ ಸ್ವಲ್ಪ ದೂರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಕಿಲೋಮೀಟರ್ ದೂರ ಹೋಗಿ ಅಲ್ಲಿಂದಲೇ ವಿಡಿಯೋ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋ, ಇಲ್ಲಿ ನಮ್ಮ ಗುರುನೂ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ದಾನೆ. ಇವಾಗ ಶಾಮನೂರು ಬ್ರಿಡ್ಜ್, ನಮ್ಮ ದಾವಣಗೆರೆ ಶಾಮನೂರು ಬ್ರಿಡ್ಜಿಗೆ ಬಂದಿದ್ದೀವಿ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೆ ಏನಂತ ಗೊತ್ತಿಲ್ಲ. ಸೊ ಎಕ್ಸೈಟಾಗಿ ಕಾಯ್ತಾ ಇದ್ದೀವಿ, ಯಾರು ಬಂದಾರು ಏನಂತ ಗೊತ್ತಿಲ್ಲ. ಓ ಹಾಯ್, ಹಾಂಪ್ಪ ನಾನೇನು, ನಿಮ್ಮ ಹೆಸರು? ಹಾಂಪ್ಪ ನಂದ. ನೋಡಿದ್ರ ಎಲ್ಲಿಂದ ಬಂದಿರ ನೀವು? ಬಿಐಟಿ. ಸೊ ಪ್ರೆಸೆಂಟ್ ಇವಾಗ ಗುರು ಬಂದಿದ್ದಾನೆ, ಹಂಗಾಗಿ ಗಾಡಿನ ಇಲ್ಲೇ ಪಾರ್ಕ್ ಮಾಡಿ. ಸೊ ಒಂದೇ ಗಾಡೀಲಿ ಹೋಗೋ ಪ್ಲಾನ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಹುಡುಗರು ಬಂದಿದ್ದಾರೆ ಇಲ್ಲಿ, ಬೈಕವ್ರು ಬಂದಿದ್ದಾರೆ. ಬಡಿ 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 ಬಡಿ. ಸೊ ಇವಾಗ ಪಿಲಿಯನ್ನ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಪಿಲಿಯನ್ ಆಗಿ ಹಿಂದ್ಗಡೆಯಿಂದ ಮೋಟಾರ್ ಮಾಡ್ತಾ ಇದ್ದೀವಿ. ನನ್ನ ಬೈಕಲ್ಲಾದರೆ ಗುರು ಕುತ್ಕೊಂಡು ವಿಡಿಯೋ ಮಾಡೋಕ್ಕೆ ಸೆಟ್ ಆಗೋಲ್ಲ, ಅದು ಹೈಟ್ ಆಗುತ್ತೆ. ಸೊ ಹಂಗೆ ಗುರು ಜೊತೆ ಕುತ್ಕೊಂಡು ಹೈವೇಯಿಂದನೇ ಬರುವಾಗ ಸ್ವಲ್ಪ ಆದಷ್ಟು ವಿಡಿಯೋ ಕವರ್ ಮಾಡ್ಕೊಂಡು ಬರೋಣ ಅಂತ. ಚೆನ್ನಾಗಿರುತ್ತೆ, ಗಣಪತಿ ಜೊತೆಗೆ ಒಂದು 5 ಕಿಲೋಮೀಟರ್ ಬಂದ್ವಿ ಅಂದರೆ ಅದು ಮೆಮೊರಿ ಇರುತ್ತೆ ಅಂತ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ, ಕೊನೆ ತನಕ ಮೆಮೊರಿ ಉಳಿಯುತ್ತೆ. ಸೊ ಆ ಮೆಮೊರಿಗೋಸ್ಕರ ಹೋಗ್ತಾ ಇದ್ದೀವಿ. ಪ್ರೆಸೆಂಟ್ ಇವಾಗ ಟೈಮು 9:29. ಪ್ರೆಸೆಂಟ್ ಇವಾಗ ಬಂದು ಹೈವೇಲಿ ಕಾಯ್ತಾ ಇದ್ದೀವಿ. ಸೊ ಗಣಪತಿ ಬಂದಮೇಲೆ ಇಲ್ಲಿಂದ ಹಂಗೆ ಹೋಗ್ತಾ ಇರೋದು ಹೈವೇದಲ್ಲಿ. ಕತ್ಲು ಬೇರೆ ಇದೆ, ಭಾಳ ಕತ್ಲು ಅಂದ್ರೆ ಭಾಳ ಕತ್ಲು. ವಿಡಿಯೋ ಮಾಡೋಕ್ಕೆ ಅಷ್ಟೇನು ಸಿಗಂಗಿಲ್ಲ. ಅಲ್ಲೊಂದು ಸ್ವಲ್ಪ ಲೈಟಿಂಗ್ಸ್ ಇದೆ, ಅಲ್ಲೊಂದು ಸ್ವಲ್ಪ ಆದಷ್ಟು ಕವರ್ ಮಾಡ್ಕೊತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಸಿಟಿ ಒಳಗಡೆ ಆಲ್ಮೋಸ್ಟ್ ಕವರ್ ಮಾಡೋಣ ಅಂತೇಳಿ. ಸೊ ನಮ್ಮ ದಾವಣಗೆರೆಯಿಂದ ಮಹಾಗಣಪತಿ ಬಂತು ಹೈವೇ, ಹೈವೇಲಿ ಜೈ ಶ್ರೀ ಗಣೇಶ. ಸೊ ಬನ್ನಿ ಹೋಗೋಣ, ರೈಟ್ ರೈಟ್. ಸೊ ನಮ್ಮ ದಾವಣಗೆರೆಯಿಂದ ಮಹಾಗಣಪತಿ, ವಾ ದಾವಣಗೆರೆ ದಾವಣಗೆರೆ ನಮ್ಮ ದಾವಣಗೆರೆ ಗಣಪತಿ. ನಮ್ಮ ದಾವಣಗೆರೆ ಏನೋ ಒಂಥರ ಖುಷಿ. ಸೊ ಜೈ, ಯಾಕ ಜೈ ನಮ್ಮ ಅಧ್ಯಕ್ಷರು ಜಳಿಗುರುಗಳು ಫುಲ್ ನೋಡ್ರಿ, ಹುಡುಗರೆಲ್ಲ ಫುಲ್ ವೇಟಿಂಗ್, ಫುಲ್ ಜಿಂಗ್ ಚಕ ಈ ವರ್ಷ ದಾವಣಗೆರೆಯಿಂದ ಮಹಾಗಣಪತಿ. ಸೊ ಸೊ ಜಲ್ದಿ ಹೊಡ್ಕೊಂಡ್ಬಿಟ್ರಪ್ಪ, ವಿಡಿಯೋ ಏನು ಮಾಡ್ತೀನಿ ಮತ್ತು ನನ್ನ ಬೈಕ್ ತಗೊಂಡು ಹೋಗ್ಬೇಕು ಇವಾಗ. ಸೊ ಇವಾಗ ಏನೋ ಇಬ್ಬರು ಇದ್ದೀವಿ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ. ಹುಡು ಫುಲ್ ವೇಟ್ ಮಾಡ್ತಾ ಇದ್ದಾರೆ ಹುಡುಗರು, ಹೆವಿ ವೇಟಿಂಗ್ ಹುಡುಗರು. ಸೊ ಪ್ರೆಸೆಂಟ್ ಇವಾಗ ಫುಲ್ ಹುಡುಗರು ವೇಟಿಂಗ್ ಮಾಡಕತ್ತಾರೆ. ಎಲ್ಲಪ್ಪ ಇರೋದು ಅಂದ್ರೆ ಇವಾಗ ಶಾಮನೂರು ಶಾಮನೂರು ಬ್ರಿಡ್ಜ್ ಹತ್ರ ಇದ್ದೀವಿ ಇವಾಗ. ಸೊ ಲೈವು ಮಾಡ್ತಾ ಇದ್ದೀನಿ, ಇದನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪಟಾಕಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಚ್ಚ 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 ಫುಲ್ ಗಣಪತಿ ವೆಲ್ಕಮ್, ನಾನು ದಾವಣಗೆರೆ ಇಂದ ಗಣಪತಿ ಇದು. ಸೊ ಪಟಾಕಿ ಪಟಾಕಿ ಹಚ್ಚಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಜೈ
ನಮ್ಮ ಗಣಪತಿ ಅಲ್ಲಿದೆ, ನಮ್ಮ ದಾವಣಗೆರೆಯಿಂದ ಮಾಡೋ ಗಣಪತಿ. ಸಾಕಾತ್ ಎಕ್ಸೈಟ್ ಆಯ್ತು. ಹಿಂಗೆ ಮುರ್ತಿದೆ. ಸೊ ಪ್ರೆಸೆಂಟ್ ಇವಾಗ ಇಲ್ಲಿ ಫ್ರೆಂಟ್ ಇರೋದು ನಮ್ಮ ಅಧ್ಯಕ್ಷರ ಗಾಡಿ ಜೊಳ್ಳಿ ಗುರುಗಳು. ಸೊ ತಾರಲ್ಲಿದ್ದಾರೆ. ಸೊ ಇನ್ನೇನು ಸ್ವಲ್ಪ ಲೈವ್ ಎಂಡ್ ಮಾಡ್ಬಿಡ್ತೀನಿ ಇವಾಗ, ಯಾಕಂದರೆ ಬೈಕಲ್ಲಿ ಹೋಗೋದಲ್ಲ, ಹಂಗಾಗಿ ಸುಮ್ಮನೆ ತಂದ್ವಿ ಹೋದ್ವಿ ಅನ್ನಂಗಿಲ್ಲ. ಇನ್ಮೇಲೆ ಸಿಟಿಯಿಂದ ಹೋಗ್ತೀವಲ್ಲ. ವೇಟ್ ವೇಟ್ ವೇಟ್. ಹಾಂ ಓಲಿ 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 ಓಲಿ. ಏ ತಾಳ್ರ ನಿಮ್ಮ ಮಜ್ಜಿಗಳ ಸ್ವಲ್ಪ ಹೋಗುತ್ತಾ ಹೋಗುತ್ತೆ 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 ಓಲಿ. ಇವಾಗ ಎಷ್ಟಾಗ್ತೀನೋ ಏನೋ ಗೊತ್ತಿಲ್ಲ ಯೂಟ್ಯೂಬಿಗೆ. ಸೊ ಇವಾಗ ಶಾನೂರು ಬಿಟ್ಟು ಬರ್ತಾ ಇದೆ. ಸೊ ವೇಟ್ ಮಾಡ್ತಾ ಇರಿ, ಹೈಸ್ಕೂಲ್ ಫೀಲ್ಡಿಗೆ ಬರುತ್ತೆ ಗಣಪತಿ. ನಮ್ಮ ದಾವಣಗೆರೆ ನಿಮ್ಮ ಗಣಪತಿ ಬರ್ತಾ ಇದೆ ಹೈಸ್ಕೂಲ್ ಫೀಲ್ಡಿಗೆ. ಹಾಯ್ ಅರ್ಜೆಂಟ್ ಇದೆ, ಬರ್ತೀನಿ ಬೇಜಾರು ಬಿಡ್ರಿ. ಹಾಂ ನನ್ನ ಗಾಡಿ ಇಲ್ಲಿ. ಹಾಯ್ ಬ್ರೋ. ಹಾಯ್ ಹಾಯ್ ಹಾಯ್. ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಎಂಟ್ರಿ ಆಗಿದೆ ಇವಾಗ ಗಣಪತಿ. ಸೊ ಇಲ್ಲಿಂದ ಭಾಳ ಹುಷಾರಾಗಿ ಹೋಗ್ಬೇಕು, ಯಾಕಂದರೆ ಸಿಟಿ ಅಲ್ಲ. ಸೊ ಇವಾಗ ಮುಂದೆ ಬಂದೀನಿ. ಎಲ್ಲಿ ಎಮ್ ಆರ್ ಪಿ ಆಯ್ತಾ? ಸೊ ನೋಡ್ರಿ ಎಷ್ಟು ಜನ ಬಂದಿದಾರೋ ಅಂತ ಹಾಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ದಾವಣಗೆರೆ ಗಣಪತಿನ ಮುಂದೆ ಕಳಿಸಿ ನಾವು ಹಿಂದ್ಗಡೆ ಹೋಗ್ತಾ ಇದೀವಿ. ಸೊ ಈ ವಿಡಿಯೋನ ಎಲ್ಲಿದಂಗ ತೋರಿಸಿನಪ್ಪ ಅಂದ್ರೆ ನಮ್ಮ ಹಿಂದೂ ಗಣಪತಿ ಟೆಂಪಲ್ಗೆ ಹೋಗಿ ಕೂರುತ್ತಲ್ಲ. ಸೊ ಅಲ್ಲಿದಂಗ ತೋರಿಸಿನಿ, ಅದಾದ್ಮೇಲೆ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಹಾಗೆ ಇನ್ನೊಂದು ಹೇಳ್ಬೇಕಾಗಿತ್ತು ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಸೊ ಯಾರ್ಯಾರು ಹೊಸರನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಬರೀ ದಾವಣಗೆರೆ ಅಷ್ಟೇ ಅಲ್ಲ, ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಚಿತ್ರದುರ್ಗ, ಮಲೆಬೆನ್ನೂರು, ಆಮೇಲೆ ಹೊನ್ನಳ್ಳಿ, ಚನ್ನಗಿರಿ, ಶಿವಮೊಗ್ಗ, ಚಿತ್ರದುರ್ಗ. ಸೊ ಎಲ್ಲ ಊರಿನ ಹಿಂದೂ ಗಣಪತಿನ ಕವರ್ ಮಾಡ್ತೀನಿ. ಅದ್ರ ಜೊತೆಗೆ ಚನ್ನಗಿರಿ ಮುಗಿಸ್ಕೊಂಡು ಬರುವಾಗ ದೇವರಹಳ್ಳಿ ಅಂತ ಒಂದು ಊರಿದೆ. ಸೊ ಆ ಊರಿನ ಹೆಸರೆ ಕವರ್ ಮಾಡ್ತೀನಿ. ಹಾಗೆ ಈ ಕಡೆ ಬಂದರೆ ಹರಪನಹಳ್ಳಿ. ಹರಪನಹಳ್ಳಿಗೆ ಪಾಪ ಭಾಳ ದಿವಸದಿಂದ ಎಲ್ಲರೂ ಕರೀತಾ ಇದ್ರು ಫ್ರೆಂಡ್ಸು, ಅಲ್ಲಿ ಹೋಗೋಕ್ಕಾಗಿದ್ದಿಲ್ಲ. ಸೊ ಈ ವರ್ಷ ಪಕ್ಕ ಆಗಿದ್ದಾಗಲಿ ಹರಪನಹಳ್ಳಿಗೆ ಬಂದೇ ಬರ್ತೀನಿ. ಸೊ ಮಿಸ್ ಮಾಡಿದೆ ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಕ್ಲಾಕ್ ಟವರ್ ಹತ್ರ ನಮ್ಮ ದಾವಣಗೆರೆ ನಿಮ್ಮಣ್ಣ ಬಂತು. ಸೊ ನಮ್ಮ ಅಧ್ಯಕ್ಷರ ಗಾಡಿ. ಸೊ ಅಣ್ಣರು ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ. ಸೊ ಗಣಪತಿಗೆ ತಗೊಂಡು ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಇಲ್ಲಿಂದನೇ ಕೈ ಮುಗಿತಾ ಇದ್ದಾರೆ. ಏನು ಗೊತ್ತಾ, ಮೇನು ಮರಗಳು ಅವೆಲ್ಲ ಇರ್ತಾವಲ್ಲ, ಭಾಳ ಹುಷಾರು ಹೋಗ್ಬೇಕು. ಹೈವೇದಲ್ಲಿ ಹೆಂಗ ಗೊತ್ತಾ, ಹೆಂಗೋ ಆರಾಮಾಗಿ ಬಂದ್ಬಿಡ್ಬೋದು. ಬ್ರಾಗಡೆ ಹೋಗೋಣ ನೋಡ್ರಿ ಎಷ್ಟು ಬೈಕ್ಗಳು ಇದ್ದಾವೆ ಅಂತ ನೋಡ್ರಿ, ಹೆವಿ ಕ್ರೇಜ್ ಇದೆ. ನಿಜವಾಗ್ಲು ಎಷ್ಟು ಖುಷಿ ಆಗ್ತಿದೆ ಅಂದರೆ ಭಾಳ ಜನ ಹೆಂಗ ಗೊತ್ತಾ, ಸೊ ಬಂದಿರೋ ಹುಡುಗರೆಲ್ಲ ಏನಂದ್ರು ಅಂದರೆ, ಬ್ರೋ ನೀವು ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿರಲ್ಲ ಅದನ್ನು ನೋಡ್ಕೊಂಬಂದೆ, ನೀವು ಸ್ಟೋರಿ ಆಗ್ತಿದ್ರಲ್ಲ ಆಗಕ್ಕೆ ಬಂದೆ ಅಂತ ಹೇಳ್ತಾ ಇದ್ರು. ಸೊ ಹೆವಿ ಖುಷಿ ಅಂದರೆ ಹೆವಿ ಖುಷಿ ಆಗ್ತಾ ಇತ್ತು. ಇವ್ರು ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ಹುಡುಗರು ಸಿಗ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ಅಲ್ಲಿ ಭಾಳ ಜನ ಹುಡುಗರು ಸಿಕ್ಕರು, ಬಟ್ ಗೋಪುರದಲ್ಲಿ ಬ್ಯಾಟ್ರಿ ಖಾಲಿ ಆಗುತ್ತೆ ಅಂತೇಳಿ. ಏ ಥ್ಯಾಂಕ್ಸ್ ಅಪ್ಪ. ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಅಂದರೆ ಅದೇನೋ ಒಂಥರ ಬಾಂಡಿಂಗ್ ಇದೆ ಅಲ್ಲ. ಸೊ ನಾನು ಅನ್ನೋಕ್ಕಿಂತವೆ, ಸೊ ನಮ್ಮ ಗಣಪತಿ ಅದೇನೋ ಒಂಥರ ಬಿಡಿ ಹೇಳೋಕ್ಕಾಗಲ್ಲ, ಒಂಥರ ಫೀಲಿಂಗ್ಸ್ಗಳು ಹೇಳೋಕ್ಕಾಗಲ್ಲ. ಸೊ ನೋಡಿ ನಮ್ಮ ಅಧ್ಯಕ್ಷರ ಕಾರು, ಸೊ ಲೀಡ್ ಮಾಡ್ಕೊಂಡು ಹೋಗ್ತಾ ಇದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಫ್ರೆಂಡ್ ಇವಾಗ ನಮ್ಮ ದಾವಣಗೆರೆ ಪಿ ಬಿ ರೋಡ್ ಟಚ್ ಆಗಿದೆ. ಇದೇ ನಮ್ಮ ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ. ಸೊ ಆಂಬುಲೆನ್ಸ್ ಬಂತು, ಆಂಬುಲೆನ್ಸಿಗೆ ಫಸ್ಟ್ ಜಾಗ ಬಿಟ್ರು. ಸೊ ಹಾಯ್ 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 ಹಾಯ್, ಬೇಜಾರ ಬಿಡ್ರಿ, ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ. ಇದು ಇದು ಕ್ರೇಜ್ ಅಂದ್ರೆ ಫುಲ್ ಫುಲ್ ಅವಳಿ ದಾವಣಗೆರೆ ಗಣಪತಿ. ಬನ್ನಿ ಮುಂದೆ ಸಿಗ್ತೀನಿ. ಹಾಗೆ ಸೊ ನೋಡಿ ಹೆವಿ ಕ್ರೇಜ್ ನಮ್ಮ ದಾವಣಗೆರೆಯಲ್ಲಿ. ಏನೋ ಒಂಥರ ಫುಲ್ ಹವ, ಹೆವಿ ಅಂದ್ರೆ ಹೆವಿ ನೋಡ್ರಿ. ಗಣಪತಿಗೆ ಈ ಥರ ವೆಲ್ಕಮ್. ಹೆವಿ ಅಂದರೆ ಹೆವಿ ಕ್ರೇಜ್. ನಮ್ಮ ಗಣಪ್ಪ ಓಕೆ ಮೇಡಮ್. ಸೇಫ್ 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 ಜರ್ರಿ ಅಪ್ಪ, ಹುಷಾರಾಗಿ ಹೋಗ್ರೋ, ಹುಷಾರಾಗಿ ಹೋಗ್ರೋ. ನೋಡಿ ಯಾವ ಥರ ಇದೆ ಅಂತ, ಫುಲ್ ಫುಲ್ ಹಾವಳಿ, ಫುಲ್ ಗೆಚ್. ಹಾಂ ಇಲ್ಲ ಮಾಡಿದೆ ಕಟ್ಟಾಕಿ ಸತ್ರ ಒಂದು ಪಟಾಕಿ.
ಹೊಡ್ಕೊಂಡ್ಬಿಟ್ಟಿರೋ ಸೀದಾ ಹೋಗಿ ನಿಮಗೆ ಐಸ್ ಕಾಫಿ ಡಾ ಸಿಕ್ಬಿಡ್ತೀನಿ ಸೀದಾ. ಗಾಡಿ ಎಲ್ಲಿಟ್ಟಿನಿ? ಅಲ್ಲ, ಹೋದ ವರ್ಷ ಬಂದಿದ್ದೆ ಯೂಟ್ಯೂಬ್ಗೆ. ನಿನ್ನ ಹೆಸರು ಹೇಳು. ರೋಹಿತ್. ಪ್ರಭಾಸ್. ವಿನಾಯಕ. ಯಾಕೆ ಎದ್ರದ ಕೇಕ್ ಆಗತ್ತಿ? ಜಸ್ಟ್ ಯೂಟ್ಯೂಬ್ನೆ ಬರ್ತೀವಿ ಅಷ್ಟೇ. ಸೊ ಹುಡುಗರೆಲ್ಲ ಬಂದು ಮಾತಾಡ್ಸಿದ್ರು. ಯಾರ್ಯಾರ ನಿಮ್ದು? ಜಾಲಿನಗರ. ನೋಡಪ್ಪ, ನಮ್ಮ ಜಾಲಿನಗರ ಹುಡುಗರು ನೋಡೋಣ. ಆ ಕಡೆ ಒಂದ್ಸರಿ ಬಂದ ಮೀಟ್ ಆಗೋಣ ಮತ್ತೆ. ಓಕೆ, ಬರೋಣ. ಬಾಯ್ 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 ಬಾಯ್. ಹಂಗ್ ನಾನು ಅದನ್ನ ಪ್ರಮೋಟ್ ಮಾಡಲ್ಲ. ಫಸ್ಟ್ ಎಜುಕೇಷನ್ ಬೇರೆ ಟೈಮ್ನೇ ಮಾಡೋಣ. ಫಸ್ಟ್ ಓದ್ರಿ, ಹಾಂ, ಬೇಜಾರಾಗ್ಬೇಡ್ರಿ. ನೆಕ್ಸ್ಟ್ ಟೈಮ್ ಸಿಗೋ ಮಾಡೋಣ. ಹಾಂ, ಓಕೆ, ಬಾಯ್ ಬಾಯ್. ಹಾಂ, ಬಾಯ್ ಅಪ್ಪ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ ಗಣಪತಿನ. ಹೇಗೆ ನಿಧಾನ ಅಂತಿಂತು ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ಎಂಟ್ರಿ ಆಗ್ತಾ ಇದೆ. ಗಣಪತಿ ಅಲ್ಲಿದೆ. ಸೊ ಫೈನಲಿ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್, ನಮ್ಮ ಕಾಶಿ ವಿಶ್ವನಾಥ ಮಂಟಪ, ನಮ್ಮ ಹೈಸ್ಕೂಲ್ ಫೀಲ್ಡಿಗೆ ನಮ್ಮ ದಾವಣಗೆರೆಯಿಂದ ಮಾನವತೆ ಬರ್ತಾ ಇದೆ. ಸೊ ಫೈನಲಿ ಬಂತು ನಮ್ಮ ದಾವಣಗೆರೆಯಿಂದ ಮಾನವತೆ ಬಂತು ಫೀಲ್ಡಿಗೆ. ಟೈಮ್ ಇವಾಗ ಎಷ್ಟೋತ್ತ? ಪ್ರೆಸೆಂಟು 11:00 ಆಗಿದೆ. 11:00 ಆದರೆ ಇಷ್ಟು ಕ್ರೇಜ್ ಇದೆ, ಲೆಕ್ಕ ಹಾಕ್ರಿ ನೋಡ್ರಿ, ಇಷ್ಟು ಕ್ರೇಜ್ ಇದೆ. ಹಾಂ, ಹಾಯ್ ಹಾಯ್ ಹಾಯ್. 11:00 ಇಷ್ಟು ಕ್ರೌಡ್ ಇದೆ ನೋಡ್ರಿ ಹುಡುಗರು, ಇಷ್ಟು ಕ್ರೌಡ್ ಇದೆ ರಾತ್ರಿ 11:00 ಹೆವಿ ಕ್ರೌಡ್. ಎಲ್ಲರೂ ಬರ್ಬೋದಪ್ಪ. ಹಾಂ, ಎಲ್ಲರೂ ಬರ್ಬೋದಪ್ಪ. ಮತ್ತೆ ಅಣ್ಣವರು, ಅಣ್ಣನ ನಿಜವ್ರು ಹೇಳ್ಬೇಕಂದ್ರೆ ವಿಡಿಯೋ ಮಾಡಿಲ್ಲ. ನಾವು ಗಣಪತಿಯನ್ನು ಅದ್ದೂರಿ ತಗೊಂಬಿಟ್ವಿ. ಇಲ್ಲಿ ನಿಂತ್ಕೊಂಡು ಎಲ್ಲ ಮೇಂಟೈನ್ ಮಾಡಾಕತ್ತಾರೆ. ಸೊ ಇವ್ರನ್ನ ವಿಡಿಯೋ ತಗೊಂಡಿದ್ದಿಲ್ಲ, ಅಣ್ಣರು ಬೇಜಾರಾಗಿದ್ರು. ಇಲ್ಲಿ ಮೇಂಟೆನೆನ್ಸ್, ಇಲ್ಲಿ ನಿಂತ್ಕೊಂಡು ಎಲ್ಲರನ್ನ ಕರೆದು ಕುತ್ಕೊಂಡು ಏನು ಗೊತ್ತಾ, ಒಬ್ಬೊಬ್ರು ಕೆಲಸ ಮಾಡಲ್ಲ, ಕಲ್ಕತ್ತಿಂದ ಬಂದಿರ್ತಾರಲ್ಲ ಹೆವಿ. ಒಂದೊಂದ್ಸರಿ ಪಾಪ ಸುಸ್ತಾಗಿ ಮೈಗಳ ಮಾಡ್ತಿರ್ತಾರೆ, ಪಾಪ ಕರೆದು ಬಿಡೋಂಗಿಲ್ಲ. ಎಲ್ಲರನ್ನ ಕರೆಸಿ ಕರೆಕ್ಟಾಗಿ ಕೆಲಸ ಮಾಡಿಸ್ತಾರೆ. ಫೈನಲಿ ನಮ್ಮ ಗಣಪ ಬಂದು ಆರಾಮಾಗಿ ಕುತ್ಕೊಂಡ. 11:41 ನಮ್ಮ ದಾವಣಗೆರೆಯಿಂದ ಮಹಾಗಣಪತಿ ಕರೆಕ್ಟ್ ಆರಾಮಾಗಿ ಬಂದು, ಯಾವುದೇ ರೀತಿ ವಿಘ್ನ ಇಲ್ಲದಂಗೆ ಬಂದು ಆರಾಮಾಗಿ ಸ್ಟೇಜಲ್ಲಿ ಕುತ್ಕೊಂಡಿದ್ದಾರೆ. ಸೊ ಬನ್ನಿ, ಹೊರಡೋ ಸಿಗ್ತೀನಿ. ಗೋಪಾಲ್ ಬ್ಯಾಟ್ರಿನ ಖಾಲಿ ಆಗಿದೆ. ಸೊ ಫೈನಲಿ 11:42 ನಮ್ಮ ದಾವಣಗೆರೆಯಿಂದ ಮಹಾಗಣಪತಿ ಒಂದು ಕರೆಕ್ಟಾಗಿ ಬಂದು ಸ್ಟೇಜ್ ಮೇಲೆ ಕೂತ್ಕೊಂತು. ನಿಮ್ಮ ರೀತಿ ತೊಂದರೆ ಇಲ್ಲದಂಗೆ ನಿಜವಲ್ಲಿ ಹೆವಿ ಅಂದರೆ ಹೆವಿ ಸಮಾಧಾನ ಆಗ್ತಿ ಇವಾಗ. ಸೊ ಇವಾಗ ಮನೆ ಹೋಗಿ ವಿಡಿಯೋ ಎಡಿಟ್ ಮಾಡ್ಬೇಕು. ಸೊ ನೀವು ವಿಡಿಯೋನ ಬೆಳಗ್ಗೆ ನೋಡ್ತಾ ಇರ್ತಾರೆ. ಸೊ ರಾತ್ರಿ ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟು 11:30 ತನಕ ಇಲ್ಲಿದ್ದು, 11:30 ತನಕ ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಹೋಗಿ ರಾತ್ರಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ವಿಡಿಯೋ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಸದ್ಯಕ್ಕೆ ಏನು ಮಾಡ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಸದ್ಯದಲ್ಲೇ ಬರುತ್ತೆ. ನೋಡ್ತಾ ಇರಿ, ಇದು ನಮ್ಮ ದಾವಣಗೆರೆ.